ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ನಟಿಯ ಪರಿಚಯ ನಿಮಗೆ ಇದ್ದೇ ಇದೆ. ಸುಮಿತ್ರಾ ಪಂಡಿತ್ ರವರು ಸಿಲ್ಲಿಲಲ್ಲಿ ಖ್ಯಾತಿಯ ವಿಶಾಲಾಕ್ಷಿ ಪಾತ್ರದಲ್ಲಿ ಸಖತ್ತಾಗಿ ಫೇಮಸ್ ಆಗಿದ್ದಂತಹ ಸುಮಿತ್ರಾ ಪಂಡಿತ್ ರವರು ರಾತ್ರಿ ಸುಮಾರು ಮಧ್ಯರಾತ್ರಿ 12:30 ಡ್ಯೂಟಿಯನ್ನು ಮುಗಿಸ್ಕೊಂಡು ಮನೆಗೆ ತೆರಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿರುತ್ತೆ. ಇವರು ಅದನ್ನು ನೋಡಿದೆ, ಸ್ಲೋ ಆಗಿ ಹೋಗ್ತಾ ಇರ್ತಾರೆ. ಸ್ಕಿಡ್ ಆಗಿ ಗಾಡಿ ಕೆಳಗಡೆ ಬಿದ್ದಿರುತ್ತೆ. ಗಾಡಿ ಒಂದ್ ಕಡೆ, ಇವರೊಂದ್ ಕಡೆ ಬಿದ್ದಿರ್ತಾರೆ. ಆಗ ಸ್ಥಳೀಯರು ಇವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸೇರಿಸಿರ್ತಾರೆ. ಆಟೋ ಚಾಲಕರು ಕೂಡ ಸಹಾಯ ಮಾಡಿರ್ತಾರೆ ಇವರಿಗೆ. ಸದ್ಯಕ್ಕೆ ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದಕ್ಕೆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಬ್ಬ ಸ್ಯಾಂಡಲ್ವುಡ್ ಸ್ಟಾರ್ ಅನ್ನ ದೇವರು ಉಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮನೆಯವರಿಗೆ ಇನ್ಫಾರ್ಮ್ ಮಾಡ್ತಾರೆ, ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ಕೈಕಾಲಿಗೆ ಸ್ವಲ್ಪ ಗಾಯ ಆಗಿದೆ. ಆದ್ರೆ ಇವರು ಪಾರಾಗಿರೋದಕ್ಕೆ ಕಾರಣ ಏನಂದ್ರೆ, ಇವರು ಧರಿಸಿದಂತಹ ಹೆಲ್ಮೆಟ್. ವೀಕ್ಷಕರೇ, ಇದೊಂದು ಉತ್ತಮ ಮೆಸೇಜ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಅಷ್ಟೇ ಹೆಲ್ಮೆಟ್ ಅನ್ನ ಹಾಕೊಂಡು ಪ್ರಯಾಣ ಮಾಡಬೇಕು, ಅದು ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್. ಈ ಹೆಲ್ಮೆಟ್ ಇಂದ ಇವತ್ತು ಸುನೇತ್ರಾ ಪಂಡಿತ್ರವರು ಬದುಕೊಳ್ತಿದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳ್ಬೋದು. ಸಂಚಾರಿ ವಿಜಯ್ ಅವರು ಕೂಡ ಇದೇ ರೀತಿ ಹೆಲ್ಮೆಟ್ ಅನ್ನ ಧರಿಸಿದ್ರೆ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗ್ತಾ ಇದ್ರು ಅಂತ ಹೇಳ್ಬೋದು. ಹೌದು, ಹೆಲ್ಮೆಟ್ ಧರಿಸೋದು ಎಷ್ಟು ಸರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.